ಅರುಣ್ ಅವರು ನನಗೆ ಪರಿಚಯ ಆಗಿದ್ದು ಎಲ್ಲಿ ಅಂದರೆ ಸುವರ್ಣ ನ್ಯೂಸಲ್ಲಿ ಬಿಕಾಸ್ ನಾನು ಸುವರ್ಣ ಅವಾಗ ಅವರು ಕೂಡ ಸುವರ್ಣ ನ್ಯೂಸಿಗೆ ಬಂದರು ನನಗಿನೇ ಸುಮಾರು ಹತ್ತು ವರ್ಷ ಚಿಕ್ಕವರು ಇನ್ ದ ಸೆನ್ಸ್ ಪ್ರೊಫೆಷ್ನಲಿ ಓಕೆ ಯಾಕೆ ನಾಗ್ತಾಯಿದ್ದೀರಿ ಏಜ್ ವೈಸ್ ಸರ್ ಏಜ್ ವೈಸ್ ಏಜ್ ವೈಸ್ ಇರ್ಬೋದು ಮತ್ತು ಪ್ರೊಫೆಷನಲ್ ಆಗಿ ಒಂದು ತುಂಬ ಜೂನಿಯರ್ ಅಲ್ಲ ಹನ್ನೆರಡು ಹಾಂ ಕ ಇಲ್ಲ ತುಂಬ ಅಂದರೆ ಹತ್ತು ವರ್ಷನ ಆಲ್ಮೋಸ್ಟ್ ನಂದು ಇಪ್ಪತ್ತು ವರ್ಷ ಆಗಿದೆ ನಿಮಗೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಒಂಬತ್ತು ವರ್ಷ ಜೂನಿಯರ್ ಓಕೆ ಸೊ ಅರುಣ್ ಅವ್ರನ್ನ ನಾನು ನಿಮ್ಗೆ ಹಾಗೆ ಅವರು ಸುವರ್ಣ ನ್ಯೂಸಲ್ಲಿ ಭೇಟಿಯಾದರು ಅವಾಗ ಅವರು ರಿಪೋರ್ಟ್ರಾಗಿದ್ದರು ಅವರ ಲೈಫ್ ಬಗ್ಗೆ ಒಂದು ಸಲ ಗಮನ ಹರಿಸೋಣ ನನಗೆ ಕನೆಕ್ಟ್ ಆಗುವಂಥ ಒಂದಷ್ಟು ವಿಚಾರಗಳಿದೆ ಮೊದಲನೇದಾಗ ಅವರು ಧಾರವಾಡದವರು ಅವರು ಧಾರವಾಡದವರು ನಾನು ಧಾರವಾಡದವಲ್ಲ ಬಟ್ ನಾನು ಓದಿದ್ದು ಧಾರವಾಡದಲ್ಲಿ ಐ ಸ್ಟಡೀಡ್ ಮೈ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಇಂಗ್ಲೀಷ್ ಲಿಟ್ರೇಚರ್ ಇನ್ ಧಾರವಾಡ ಸೊ ಐ ಹ್ಯಾವ್ ಅ ವೆರಿ ಸ್ಪೆಷಲ್ ಕನೆಕ್ಷನ್ ವಿತ್ ಧಾರವಾಡ ಸಿಟಿ ಯಾರು ಧಾರವಾಡಕ್ಕೆ ಹೋಗಿಲ್ಲ ಅವ್ರು ಧಾರವಾಡಕ್ಕೆ ಹೋದ್ರೆ ಗೊತ್ತಾಗುತ್ತೆ ಕರ್ನಾಟಕದಲ್ಲಿರೋರು ಹಂಡ್ರೆಡ್ ಪರ್ಸೆಂಟ್ ಧಾರವಾಡಕ್ಕೆ ಹೋಗಬೇಕು ಧಾರವಾಡದ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಸಾಹಿತಿಗಳ ಊರದು ಯು ಮಸ್ಟ್ ಬಿ ನೋಯಿಂಗ್ ಓಕೆ ಅವರು ಅಲ್ಲಿ ಓದಿ ಬೆಳೆದದ್ದು ಅಲ್ಲೇ ಪಿ ಯು ಸಿ ಮುಗಿಸಿದ್ದು ಅಲ್ಲೇ ಬಿ ಎ ಓದಿದ್ದು ಅಂದರೆ ಕರ್ನಾಟಕ ವಿದ್ಯಾಲಯದಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ ಅಂತ ಇದೆ ಭಾಳ ಫೇಮಸ್ ಕಾಲೇಜು ಭಾಳಷ್ಟು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಅಲ್ಲಿಂದ ಬಂದಿದ್ದಾರೆ ಗಿರೀಶ್ ಕಾರ್ನಾಡ್ ಅವ್ರು ಇರ್ಬೋದು ವಿಕ್ರ ಗೋಕಾಕ್ ಇರ್ಬೋದು ಬೇಂದ್ರೆ ಅವ್ರು ಇರ್ಬೋದು ಅಲ್ಲಿ ಪಾಠ ಮಾಡಿದವರು ಮತ್ತು ಅಲ್ಲಿ ಓದ್ದವರು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಅದರಲ್ಲಿ ಅರುಣ್ ಅವರು ಕೂಡ ಒಬ್ಬರು ಸರ್ ಆಫ್ ಸೊ ಆಮೇಲೆ ಅವರು ಎಮ್ ಎ ಕೂಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಓದಿದ್ದಾರೆ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡ ಕೆ ಯು ಡಿ ಮತ್ತು ಗೋಲ್ಡ್ ಮೆಡಲ್ ಗೋಲ್ಡ್ ಮೆಡಲಿಸ್ಟ್ ಅವರು ನಾನು ಕೂಡ ಕರ್ನಾಟಕ ಯೂನಿವರ್ಸಿಟಿಲಿ ಓದಿದ್ದು ನಾನು ಗೋಲ್ಡ್ ಮೆಡಲ್ ತಗೊಂಡಿಲ್ಲ ಎಮ್ ಜರ್ನಲಿಸಮ್ ನಿಮ್ಮ ಜರ್ನಲಿಸಮ್ ಅವ್ರಿಗೆ ನೋಡಿ ಅಂದರೆ ಅವ್ರ ಕ್ಲಾರಿಟಿ ಇತ್ತು ಮುಂಚೆನೆ ಈಗ ನೋಡಿ ಜರ್ನಲಿಸಮ್ ಮಾಡ್ಕೊಂಡು ನಾನು ಜರ್ನಲಿಸಂ ಮಾಡಿಲ್ಲ ಆಮೇಲೆ ಎನ್ ಸಿ ಸಿ ಎನ್ ಎಸ್ ಎಸ್ಸು ಅದ್ರಲ್ಲ ಅವ್ರು ಮಾಡಿರೋದು ನ್ಯಾಷನಲ್ ಟ್ರ್ಯಾಕಿಂಗ್ ಕ್ಯಾಂಪ್ ಮಹಾರಾಷ್ಟ್ರದಲ್ಲಿ ಮಾಡಿರೋದು ಮತ್ತು ಪಿ ಯು ಸಿಲಿ ಎನ್ ಸಿ ಸಿ ಬಿ ಸರ್ಟಿಫಿಕೇಟ್ ತಗೊಂಡಿದ್ದು ಸೀನಿಯರ್ ಅಂಡರ್ ಆಫೀಸರ್ ಆಗಿ ತಂಡವನ್ನು ಮುನ್ನಡೆಸಿದ ಅನುಭವ ನಾಗಾಲ್ಯಾಂಡ್ನಲ್ಲಿ ನ್ಯಾಷನಲ್ ಇಂಟಿಗ್ರೇಟೆಡ್ ಕ್ಯಾಂಪ್ನಲ್ಲಿ ಹೋಗಿದ್ದು ಸೋ ಕ್ರಿಕೆಟ್ ತಂಡದಲ್ಲಿ ಭಾಗಿ ಯೂತ್ ಫೆಸ್ಟಿವಲ್ನಲ್ಲಿ ಡೊಳ್ಳು ಕುಣಿತದ ತಂಡದಲ್ಲಿ ಭಾಗಿ ಡೊಳ್ಳು ಇಲ್ಲ ನಮ್ಮ ಹತ್ರ ಇದ್ರೆ ಟ್ರೈ ಮಾಡ್ಬೋದಾಗಿತ್ತು ದಕ್ಷಿಣ ಭಾರತದಲ್ಲಿ ಮೂರನೇ ಸ್ಥಾನ ಕಾಲೇಜು ಮಟ್ಟದಲ್ಲಿ ಹಾಡಿನ ಸ್ಪರ್ಧೆಯಲ್ಲಿ ಹಲವು ಬಹುಮಾನ ವೆರಿ ಇಂಟ್ರೆಸ್ಟಿಂಗ್ ನೀವು ಹಾಡು ಹಾಡಿಸ್ಬೇಕು ಅಂತ ಸರ್ ಯೂನಿವರ್ಸಿಟಿ ಕ್ರಿಕೆಟ್ ತಂಡದಲ್ಲಿ ಭಾಗಿ ಹೀಗೆ ಸಾಕಷ್ಟು ವಿಚಾರಗಳು ಪ್ರೊಫೆಷ್ನಲ್ಲಿ ಬಂದರೆ ಸುವರ್ಣ ನ್ಯೂಸ್ ನಾನು ಹೇಳಿದೆ ಟೂ ತೌಸಂಡ್ ನೈನಿಂದ ಸುವರ್ಣ ನ್ಯೂಸಲ್ಲಿದ್ದರು ಅಲ್ಲಿ ಅವರು ಮೆಟ್ರೋ ರಿಪೋರ್ಟರ್ ಆಗಿದ್ದರು ಆಮೇಲೆ ಅವರು ದೆಹಲಿಗೆ ಹೋದರು ಪಬ್ಲಿಕ್ ಟಿ ವಿಯ ದೆಹಲಿ ಬ್ಯೂರೋ ಇನ್ಚಾರ್ಜ್ ಆಗಿದ್ದರು ನಿಮಗೆ ಗೊತ್ತಿರಬೇಕು ಪ್ರತಿಯೊಂದು ಕನ್ನಡ ಚಾನಲ್ಗೆ ಒಬ್ಬರು ದೆಹಲಿ ರಿಪೋರ್ಟರ್ ಇರ್ತಾರೆ ಒಂದಲ್ಲಿ ಬ್ಯೂರೋ ಇರುತ್ತೆ ನಮಗೆ ಸೊ ಅಲ್ಲಿಂದ ನಮಗೆ ದೆಹಲಿ ಸುದ್ದಿಗಳೆಲ್ಲ ಕಳಿಸ್ತಿರ್ತಾರೆ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಕೆಲವೊಂದು ಚಾನಲ್ಗಳು ಇಡಲ್ಲ ಡೆಲ್ಲಿ ರಿಪೋರ್ಟರ್ ಏನೋ ಪಿ ಟಿ ಎನ್ ಅಲ್ಲಿ ಯು ಎನ್ ಐಲ್ಲಿ ಬಂದಿರೋ ತೊಗೊಂಡ್ಬಿಡ್ತಾರೆ ಬಟ್ ಹ್ಯಾವಿಂಗ್ ಎ ರಿಪೋರ್ಟರ್ ಇನ್ ಡೆಲ್ಲಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಅದನ್ನು ಅವರು ಕೆಲಸ ಮಾಡಿದ್ದಾರೆ ಎಷ್ಟು ವರ್ಷ ಇದ್ರಿ ಈ ಸರ್ ಮೂರು ವರ್ಷ ಐದು ಮೂರು ವರ್ಷ ಇದ್ದರೆ ಓಕೆ ಆಮೇಲೆ ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಗೆ ಬಂದು ಮತ್ತೆ ಪಬ್ಲಿಕ್ ಟಿ ವಿನಲ್ಲಿ ಅವರು ಡಿಸ್ಟ್ರಿಕ್ ಕೋಆರ್ಡಿನೇಟರಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಟೂ ತೌಸಂಡ್ ಫಿಫ್ಟೀನಿಂದ ಅವರು ನ್ಯೂಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ನ್ಯೂಸ್ ಆ್ಯಂಕರಾಗಿ ಕೆಲಸ ಮಾಡೋದನ್ನು ನೀವೆಲ್ಲ ನೋಡಿದ್ರಿ ಅಂತ ಅನ್ಕೋತೀನಿ ರಂಗನಾಥ್ ಸರು ಮತ್ತು ಅರುಣ್ ಅವರು ಕೂತ್ಕೊಂಡು ಕಾರ್ಯಕ್ರಮ ನಡೆಸೋದನ್ನು ಮತ್ತು ಅವರು ಇಂಡಿಪೆಂಡೆಂಟಾಗಿ ಕೂಡ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮತ್ತು ನ್ಯೂಸ್ ಆ್ಯಂಕರಿಂಗ್ ಮಾಡಿರೋದನ್ನು ನಾನು ನೋಡಿದ್ದೀನಿ ನೀವು ನೋಡಿದಿರಿ ಅಂತ ಅನ್ಕೋತೀನಿ ಸೊ ಇದು ಅವರು ನಡೆದು ಬಂದ ಹಾದಿಯ ಒಂದು ಗ್ಲ್ಯಾನ್ಸ್ ಬಟ್ ನಿಜವಾಗ್ಲೂ ಏನೆಲ್ಲ ಇತ್ತು ಹೇಗೆಲ್ಲ ಇತ್ತು ಅನುಭವ ಅದನ್ನ ಅವರೇ ಹೇಳಬೇಕು ಸೊ ಅರುಣ್ ಮೊದಲನೇ ಪ್ರಶ್ನೆ ಏನು ಕೇಳಿ ಅಂತ ಗೊತ್ತಾಗ್ತಾ ಇಲ್ಲ ಸೊ ಅರುಣ್ ಮೊದಲನೇದಾಗಿ ಟೂ ತೌಸಂಡ್ ಟ್ವೆಂಟಿ ಒನ್ ಅಂದರೆ ಸುಮಾರು ನೀವು ಹನ್ನೆರಡು ವರ್ಷ ಅನುಭವ ಸೊ ಹಿಂತಿರುಗಿ ನೋಡಿದರೆ ಏನು ನೆನಪು ಬರುತ್ತೆ ಈ ಒಂದು ಜರ್ನಿ ನೋಡಿದರೆ ಸ್ಟ್ರಗಲ್ ನೆನಪಾಗತ್ತೆ ಸರ್ ಓಕೆ ಸರ್ ಟೂ ತೌಸಂಡ್ ನೈನಿಗೆ ಎಂಟ್ರಿ ಕೊಟ್ಟಾಗ ಸ್ಟ್ರಗಲ್ ಇತ್ತು ನನ್ನ ನೀವು ಹೇಳ್ತಾ ಇದ್ದೀರಾವಾಗಲೇ ತುಂಬ ಫೋಕಸ್ಡ್ ಆಗಿದೆ ಅಂತ ಹೇಳಿ ಅಪ್ ಟು ಡಿಗ್ರಿ ಒಳಗೂ ನಾನು ಫೋಕಸ್ ಆಗಿರಲಿಲ್ಲ ಸರ್ ಸೊ ಒಂದು ಕಡೆ ಕ್ರಿಕೆಟರ್ ಆಗಬೇಕು ಅಂತ ಆಗಿದ್ದೆ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಬಯಸಿದ್ದೆ ಪ್ರೊಫೆಸರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ ತುಂಬ ಗೌರ್ಮೆಂಟ್ ಎಂಪ್ಲಾಯಿ ಆಗಿ ಎಲ್ಲಾದರೂ ಒಂದು ಕಡೆಗೆ ಜಾಯ್ನ್ ಆಗಿಬಿಡೋಣ ಅಂತ ಹೇಳಿ ಮೈಂಡ್ ತುಂಬ ಕಾ ಫೋಕಸ್ಡ್ ಆಗಿರಲಿಲ್ಲ ಸೊ ಅದು ಒಂದಿಷ್ಟು ಇನ್ಸಿಡೆಂಟ್ ನಡೀತು ಕ್ರಿಕೆಟ್ ವಿಚಾರದಲ್ಲಿ ಬಂದಾಗ ಅಲ್ಲೊಂದು ಯಾವುದೋ ಜಾತಿ ವಿಚಾರದಲ್ಲಿ ಒಂದು ಚೀಟಿಂಗ್ ಆಯಿತು ಅದು ಬೇಜಾರಾಯಿತು ಬೇಡ ಅಂತ ಆಚೆ ಬಂದೆ ಸೊ ನಿಮಗೆ ನನ್ನ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಬಂದಾಗ ಕ್ರಿಮಿನಾಲಜಿ ಅವಾಗ ಸಬ್ಜೆಕ್ಟ್ ಸರ್ ನಂದು ಡಿಫ್ರೆಂಟ್ ಸಬ್ಜೆಕ್ಟ್ಸು ಒಂದು ಜೋಗ್ರಫಿ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಕ್ರಿಮಿನಾಲಜಿ ಡಿಗ್ರಿಯಲ್ಲಿ ಯಾಕಂದ್ರೆ ಒಂದು ಕೆ ಎ ಎಸ್ ಮಾಡ್ಕೊಡೋಣ ಇಲ್ಲ ಪೊಲೀಸ್ ಆಫೀಸರ್ ಆಗಿ ಹೋಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಅದು ಪ್ರಾಬ್ಲಮ್ ಏನು ಅಂತಂದರೆ ಆ ಟೈಮಲ್ಲಿ ಕ್ರಿಮಿನಾಲಜಿನೂ ಹಾಕಿದ್ರು ಅದಕ್ಕೆ ಕೋಟ ಇತ್ತು ಒಂದು ಜೊತೆಗೆ ಎನ್ ಸಿ ಸಿ ಇತ್ತು ಅದು ಎರಡು ಪ್ಲಸ್ ಪಾಯಿಂಟ್ ಆಗುತ್ತೆ ನನಗೆ ಅಂತ ಅಂದ್ಕೊಂಡಿದೆ ಬಟ್ ಅದೇ ಸಬ್ಜೆಕ್ಟಲ್ಲಿ ಒಂದಿಷ್ಟು ಸಮಸ್ಯೆಗಳಾಯಿತು ನೀವು ಗೋಲ್ಡ್ ಮೆಡಲ್ ಹೇಳ್ತಾ ಇದ್ದೀವಿ ನನಗೆ ಕಾನ್ಸಂಟ್ರೇಷನ್ ಇದ್ದಿದ್ದು ಕ್ರಿಮಿನಾಲಜಿಯಲ್ಲಿ ಗೋಲ್ಡ್ ಮೆಡಲ್ ತೊಗೋಬೇಕು ಅಂತೇಳಿ ಸೊ ತೊಗೊಂಡ್ರೆ ನಂಗೆ ಒಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ ಪೊಲೀಸ್ ಆಫೀಸರ್ ಆಗೋಣ ನಂಗೆ ಯೂನಿಫಾರ್ಮ್ ಅಂದರೆ ಸ್ವಲ್ಪ ಥ್ರಿಲ್ ನನಗೆ ಆ ಸಮಸ್ಯೆ ಆಗಿದ್ದು ಅಲ್ಲಿ ಚೀಟಿಂಗ್ ಮಾಡಿದರು ಮತ್ತು ಅಗೇನ್ ಸೊ ಆ ಚೀಟಿಂಗಲ್ಲಿ ಏನು ಅಂದರೆ ಗೋಲ್ಡ್ ಮೆಡ್ಲಿ ಯಾರಿಗೂ ಇರುತ್ತೆ ಅಲ್ಲ ಸರ್ ಪ್ರೊಫೆಸರ್ ವಿಚಾರದಲ್ಲಿ ಯಾವುದೋ ಒಂದು ಲೇಡಿಗೆ ಕೊಡೋದು ಏನೋ ಆಗೋಯ್ತು ಅದು ಸೊ ಅದು ಬೇಡ ಅಂಥೇಳಿ ಆಚೆ ಬಂದೆ ಇನ್ನು ಬೇಡವೇ ಬೇಡ ಯಾವುದಾದ್ರು ಒಂದು ಗೌರ್ಮೆಂಟ್ ಜಾಬಿಗೆ ಸೇರ್ಕೊಂಬೋಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದೆ ಬಟ್ ನಂಗೆ ಒಬ್ಬರು ಡಾಂಗೇ ಸರ್ ಅಂತೇಳಿ ಬಟ್ ಈಗಿಲ್ಲ ಅವ್ರು ಮಸ್ಟ್ ನಾನು ರಿಮೆಂಬರ್ ಮಾಡ್ಕೊಳ್ಬೇಕು ನೆನಪು ಮಾಡ್ಕೊಳ್ಳೇಬೇಕು ಅವ್ರು ಸಜೆಸ್ಟ್ ಮಾಡಿದ್ದು ನನಗೆ ನನಗೆ ನಿಮಗೆ ಇನ್ನೂ ಹೇಳ್ತೀನಿ ಸರ್ ನಾನು ಎಷ್ಟು ಹಿಂದಿದ್ದೆ ಅಂದರೆ ನಂಗೆ ಜರ್ನಲಿಸಮ್ ಸಬ್ಜೆಕ್ಟ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ ಡಿಗ್ರಿ ಆದಮೇಲೆ ನಾನು ಏನು ಚೂಸ್ ಮಾಡ್ಕೊಳ್ಬೇಕು ಅನ್ನೋದನ್ನು ಡಾಂಗೇ ಸರ್ ಹೇಳಿದರು ನನಗೆ ಒಂದು ಲೈಬ್ರರಿ ಸೈನ್ಸಿಗೆ ಹೋಗು ಲೈಬ್ರರಿಗೆ ಹೋಗು ಇಲ್ಲ ಎಮ್ ಎಸ್ ಡಬ್ಲ್ಯೂಗೆ ಹೋಗು ಇಲ್ಲ ಜರ್ನಲಿಸಮ್ ಸೆಲೆಕ್ಟ್ ಮಾಡ್ಕೋ ಅಂತ ಹೇಳಿ ಆಮೇಲೆ ತಿಳ್ಕೊಂಡಿದ್ದೀವಲ್ಲ ಸಬ್ಜೆಕ್ಟ್ಸ್ ಏನು ಅಂತೇಳಿ ಅಲ್ಲಿವರೆಗೂ ಗೊತ್ತಿರಲಿಲ್ಲ ಓಕೆ ಇಂಥವ್ರಿಗೆಲ್ಲ ಪಾಠ ಕಲಸಕ್ಕೆ ಇದೆ ಸಬ್ಜೆಕ್ಟ್ ಸರಿ ಅಂತೇಳಿ ಜರ್ನಲಿಸಮ್ಗೆ ಎಂಟ್ರಿ ಕೊಟ್ಟೆ ಅವಾಗ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು ಸರ್ ಮೂವತ್ತು ಜನಕ್ಕೆ ಮಾತ್ರ ಅಪಾಯಿಂಟ್ ಮಾಡ್ಕೊಳ್ಳೋದಿತ್ತು ಒಂದು ನೂರು ನೂರೈವತ್ತು ಜನ ಸ್ಟೂಡೆಂಟ್ಸ್ ಬಂದರು ಫೈನಲಿ ಎಂಟ್ರಿ ಎಂಟ್ರೆನ್ಸ್ ಪಾಸ್ ಆಯಿತು ಅಪಾಯಿಂಟ್ ಆಯಿತು ನಮಗೆ ಹೋಗಿ ಬಾಲು ಸರ್ ಹಾಂ ಗಂಗಾಧರಪ್ಪ ಸರ್ ಮತ್ತು ಬಾಲು ಸರ್ ಇಬ್ಬರು ರಿಟೈರ್ಡ್ ಆಗಿದ್ದಾರೆ ಈಗ ಅವರು ನಮಗೆ ಹೇಳ್ಕೊಟ್ರು ಬಟ್ ನಮ್ಗೆ ಸಮಸ್ಯೆ ಏನಾಯಿತು ಅಂದರೆ ಸರ್ ನಮಗೆ ಎಲೆಕ್ಟ್ರಾನಿಕ್ ಮೀಡ್ಯಾಗೋ ಮತ್ತು ಪ್ರಿಂಟ್ ಮೀಡಿಯಾಗೋ ನಮಗೆ ಎಲೆಕ್ಟ್ರಾನಿಕ್ ಟಚ್ಚೇ ಇಲ್ಲ ಆಗಲಿಲ್ಲ ಓನ್ಲಿ ಪ್ರಿಂಟಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಫೋಕಸ್ಡ್ ನಾವು ಆಮೇಲೆ ಈಗಲೂ ನಮ್ಮಲ್ಲಿ ಭಾಳ ಏನು ಅಂತಂದರೆ ಆಲ್ ಜರ್ನಲಿಸಮ್ ಕ್ಲಾಸಸ್ಗಳಲ್ಲಿ ವಿ ಓನ್ಲಿ ಫೋಕಸ್ಡ್ ಆನ್ ಹಿಸ್ಟ್ರಿ ಜರ್ನಲಿಸಮ್ ಹೇಗೆ ಬಂತು ಎಲ್ಲಿಂದ ಉಟ್ಕೊಳತು ಅದನ್ನೇ ಫುಲ್ ಇಯರ್ ನಾವು ಅದನ್ನ ಮಾಡ್ತಾ ಇಲ್ಲ ಡಿವೈಡ್ ಮಾಡ್ಕೊಂಡು ಇಟ್ಸ್ ನಮ್ಗೆ ಏನ್ ಗೊತ್ತಾಗ್ಬೇಕು ಜರ್ನಲಿಸಮ್ ಹೆಂಗ್ ಉಟ್ಕೊಳ್ತು ಏನ್ ಬಂತು ಅಂತ ಹೇಳಿ ಓನ್ಲಿ ಫೋಕಸ್ಡ್ ಒಂದು ಪ್ರಾಕ್ಟಿಕಲ್ ಆದ್ರೆ ಒಳ್ಳೇದು ಅಂತ ಕಾಣಿಸುತ್ತೆ ಸೊ ಅದ್ ನಾನ್ ಬಂದಿದ್ದು ಆ ವಿಚಾರದಲ್ಲಿ ಸೊ ಅದು ಸ್ಟ್ರಗಲ್ ಆಯ್ತು ನಮ್ಗೆ ತುಂಬಾ ಸ್ಟ್ರಗಲ್ ಆಯ್ತು ಯಾಕಂದ್ರೆ ಪ್ರಿಂಟ್ ಅಲ್ಲಿ ಕಲ್ತಿರೋದಕ್ಕೂ ಮತ್ತೆ ಡೈರೆಕ್ಟ್ ಆಗಿ ಬಂದು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸೇರ್ಕೊಂಡಿದ್ದಕ್ಕೂ ಜಗಜಾಂತರ ವ್ಯತ್ಯಾಸ ಆಗ್ಬಿಡ್ತು ಒಂದೇ ಪ್ಲಸ್ ಪಾಯಿಂಟ್ ಏನಾಗಿತ್ತು ನಮ್ಮ ಬಾಲು ಸರ್ ಏನಿದ್ರು ಅವಾಗ ಡಾಕ್ಯುಮೆಂಟರಿ ಮಾಡಿ ನೀವು ಅನ್ನೋರು ಕೆಲವು ಜನ ಇಂಟ್ರೆಸ್ಟ್ ತೋರಿಸೋರು ಮಾಡೋರು ಕೆಲವು ಜನ ಅದಕ್ಕೋಸ್ಕರ ಒಂದ್ ಲಕ್ಷ ರೂಪಾಯಿ ನಾನು ಲೋನ್ ಬೇರೆ ತಗೊಂಡ್ಬಿಟ್ಟಿದೆ ಕ್ಯಾಮ್ರಾ ತಗೊಂಡು ಇಲ್ಲ ಅಲ್ಲಿ ಕಾಲೇಜಲ್ಲಿ ಇತ್ತು ಸರ್ ಒಂದು ಕ್ಯಾಮ್ರಾ ಅದು ಒಂದೇ ಕ್ಯಾಮ್ರಾ ಮೂವತ್ತು ಜನ ಅದರಲ್ಲಿ ಆರ್ ಟೀಮ್ ಅವ್ರದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಆಗಲ್ಲ ಅದಕ್ಕೆ ಮನೇಲಿ ನೋಡಿದ್ರೆ ಸ್ವಲ್ಪ ಅಪ್ಪ ಸ್ಕೂಲ್ ಟೀಚರ್ ನಮ್ಮ ಮನೇಲಿ ಹದಿನಾರು ಜನ ಸ್ಕೂಲ್ ಟೀಚರ್ಸೆ ನಾನು ಹೋಗಿ ಕೇಳೋಂಗಿಲ್ಲ ಅವ್ರದೇ ಮೊದಲೇ ಸಮಸ್ಯೆಗಳು ಅವ್ರ ಅದಕ್ಕೆ ನಾನೇ ಲೋನ್ ಮಾಡ್ಕೊಳ್ತೀನಿ ಅಂತೇಳಿ ಎಜುಕೇಷನ್ ಲೋನ್ ಮಾಡಿಕೊಂಡು ಒಂದು ಕ್ಯಾಮ್ರಾ ತೊಗೊಂಡು ಸ್ಟಿಲ್ ನನ್ನ ಹತ್ರ ಇದೆ ಅನ್ನು ಹ್ಯಾಂಡಿ ಕ್ಯಾಮ್ರಾ ಸೋನಿದು ತೊಗೊಂಡದ್ರಲ್ಲೆಲ್ಲ ಬಟರ್ಫ್ಲೈ ಇದು ಸರ್ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಕ್ಯಾಂಪಸಲ್ಲಿ ಟ್ವೆಂಟಿ ತ್ರೀ ವೆರೈಟಿ ಬಟರ್ಫ್ಲೈಸ್ ಇರೋದು ಗೊತ್ತೇ ಇರಲಿಲ್ಲ ಓಹೋ ನೀವು ಬಟರ್ಫ್ಲೈ ಶೂಟ್ ಮಾಡಿದ್ದೆ ಬಟರ್ಫ್ಲೈ ಶೂಟ್ ಮಾಡ್ತೇವೆ ಸರ್ ಫಸ್ಟು ಅದನ್ನು ಹಿಡ್ಕೊಂಡು ಅದಕ್ಕೆ ಪೇಷನ್ಸಿಂದ ಓಡಾಡಿದ್ದು ಆ ಕ್ಯಾಂಪಲ್ಲಿ ಅದು ಥ್ರಿಲ್ಲಿಂಗ್ ಅದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಜವಾದ ಬಟರ್ಫ್ಲೈಗಳು ಹ್ಞೂ ಸರ್ ಯಾವುದಂತ ಅರ್ಥ ನೋಡಿಕೊಂಡು ಹೇಳಿದೆ ಅಷ್ಟೇ ನಾನು ಅದಾದ್ಮೇಲೆ ಮೋಸ್ಟ್ಲಿ ಬೇರೆ ಯೋಚನೆ ಇಲ್ಲ ಕರ್ನಾಟಕ ಯೂನಿವರ್ಸಿಟಿ ಅಂತಂದ್ರೆ ಅದೊಂತರ ಬಟರ್ಫ್ಲೈಗಳ ಒಂದು ತೋಟ ಇದ್ದಂಗಿದೆ ಅಷ್ಟು ಬ್ಯೂಟಿಫುಲ್ ಅದು ಸರ್ ಇಟ್ಸ್ ಸೆವೆನ್ ಹಂಡ್ರೆಡ್ ಎಕರ್ಸ್ ಇರೋದು ಬಿಗ್ಗೆಸ್ಟ್ ಯೂನಿವರ್ಸಿಟಿ ಅದಾದ್ಮೇಲೆ ಪಿಕಾಕ್ ಅದ್ ಡಾಕ್ಯುಮೆಂಟರಿ ತಗೊಂಡೆ ಸರ್ ಪಿಕಾಕಿಗೆ ಶಿಗ್ಗಾವಿ ಹತ್ರ ಹೋಗ್ಬೇಕಾಯ್ತು ನಮ್ಮ ಹುಬ್ಬಳ್ಳಿಯಿಂದ ಶಿಗ್ಗಾವಿಗೆ ಹೋಗ್ಬೇಕು ಅಲ್ಲಿ ಶಿಗ್ಗಾವಿಯಲ್ಲಿ ಒಂದು ನವಿಲುಗಳು ತುಂಬಾ ಹೆಚ್ಚಾಗಿರುತ್ತೆ ಅದಕ್ಕೆ ಕಸರತ್ತು ಏನೇನು ಮಾಡೋದಂದ್ರೆ ಸರ್ ಈ ಗಿಡ ಎಲ್ಲ ಕಟ್ ಮಾಡ್ಕೊಂಡು ಈ ನ್ಯಾಷನಲ್ ಜೋಗ್ರಫಿ ನೋಡಿ ಹುಚ್ಚಿತ್ತು ಅವೆಲ್ಲ ಹಿಂಗೆ ಗಿಡಗಳನ್ನೆಲ್ಲ ಹಿಂಗೆ ಸಕೊಂಡ್ಬಿಟ್ಟು ಅದ್ರೊಳಗಡೆ ಕೂತ್ಕೋಬೇಕಲ್ವಾ ಹಂಗೆಲ್ಲ ಹಾಕೊಂಡು ಒಂದ್ ಮೂರು ಜನ ಕೂತ್ಕೊಂಡು ಹಿಂಗೆ ಶೂಟ್ ಮಾಡಿಕೊಂಡು ಅದರದ್ದೆಲ್ಲ ಶೂಟ್ ಮಾಡಿ ಅದನ್ನ ಡಾಕ್ಯುಮೆಂಟ್ರಿ ಎಡಿಟ್ ಮಾಡ್ಕೊಂಡು ಅವೆಲ್ಲ ಮಾಡಿದ್ದು ಒಂದು ಪ್ಲಸ್ ಪಾಯಿಂಟ್ ನನಗೆ ಆಯ್ತು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಟ್ ಸ್ಟ್ರಗಲ್ ಹೆಂಗೆ ಅಂದ್ರೆ ಟೂ ತೌಸಂಡ್ ಎಂಟ್ರಿ ಕೊಟ್ಟಾಗ ಸರ್ ಲಿಟ್ರಲಿ ನಮ್ಗೆ ಕೆಲಸ ಸಿಕ್ಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿ ಬಂದ್ವಿ ಬಟ್ ಸಾಧ್ಯನೇ ಆಗಲಿಲ್ಲ ಹದಿನೈದು ದಿನ ಯಾವ ಚಾನಲ್ಲು ಬಿಟ್ಟಿರಲಿಲ್ಲ ಎಲ್ಲ ಬೆಳಗ್ಗೆ ಬೆಳಿಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಬೆಳಗ್ಗೆ ಒಂದ್ಸಲ ಸಂಜೆ ಒಂದ್ಸಲ ಲಿಟ್ರಲ್ಲಿ ಅವಾಗ ಅಪ್ಪನ ಹತ್ರ ದುಡ್ಡು ಕಿಳಿದ್ರು ಕೊಡೋರು ನನಗೆ ಅದೊಂದು ಸ್ವಾಭಿಮಾನ ಕೇಳೋ ಮನಸ್ಸಿರಲಿಲ್ಲ ಅವಾಗ ಏನು ಲೋನ್ ಮಾಡ್ಕೊಂಡಿದ್ದಲ್ಲಿ ಅದರಲ್ಲಿ ಉಳ್ದಿದ್ದನ್ನು ಇಟ್ಕೊಂಡು ಬಂದ್ಬಿಟ್ಟಿದೆ ಬಂದು ಇಲ್ಲಿಗೆ ಬಂದಾಗ ಒಂದು ಹದಿನೈದು ದಿನ ಸರ್ ಎಲ್ಲ ಚಾನಲ್ಗಳು ಓಡಾಡಿದೆ ಯಾವುದು ಕೆ ಕೊಡಲಿಲ್ಲ ಆಮೇಲೆ ಅಲ್ಟಿಮೇಟ್ಲಿ ನಮಗೆ ನೀವು ನಂಬ್ತಿರೋ ಬಿಡ್ತೀರ ಸರ್ ಕಬನ್ ಪಾರ್ಕ್ ಇದೆಯಲ್ಲ ಅಲ್ಲಿ ಬೆಳಗ್ಗೆ ಎಲ್ಲ ಸುತ್ತಾಡೋದು ಬಂದು ಅಲ್ಲಿ ಮಲ್ಕೊಳ್ಳೋದು ಮತ್ತೆ ಒಂದು ಸಲ ಸಂಜೆ ಹೋಗೋದು ಮತ್ತೆ ಎಲ್ಲ ಚಾನಲ್ಗಳಿಗೆ ಸುತ್ತಾಡೋದು ಸಂಜೆ ಮತ್ತೆ ಕುತ್ಕೊಳ್ಳೋದು ಅಲ್ಲೇ ಭಾಳ ಸ್ಟ್ರಗಲ್ ಆ ಟೈಮಲ್ಲಿ ಅದು ನೆನಪು ಮಾಡ್ಕೊಂಡಾಗ ಅದನ್ನ ಮಾಡಿದ್ದಕ್ಕೆ ಇಲ್ಲಿಗೆ ಬಂದು ನಿಂತಿದ್ದೀವಿ ಅಂತ ಎಕ್ಸಾಕ್ಟ್ ಸ್ಯಾಟಿಸ್ಫೈ ಆಗುತ್ತೆ ಆ ಸ್ಟ್ರಗಲ್ ಭಾಳ ನೆನಪಾಗುತ್ತೆ ಸರ್ ವಂಡರ್ಫುಲ್ ಸೊ ದಿಸ್ ಇಸ್ ದ ಸ್ಟೋರಿ ಅಂತಂದರೆ ಇಲ್ಲಿ ಎರಡು ಮೂರು ಪಾಠಗಳು ನನಗೆ ಅನಿಸಿದ್ದು ಅಂದರೆ ಪ್ರಾಕ್ಟಿಕಲ್ ಟ್ರೈನಿಂಗ್ ನಾವೇನು ಅನ್ಕೊಂಡಿದೀವಿ ಅದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಾಗುತ್ತೆ ಎರಡನೇದು ನಾವೇನೇ ಇಲ್ಲಿ ತೆರೆ ಮೇಲೆ ಮಿಂಚ್ತಾ ಇದ್ದಾರೆ ಅಂತ ನಾವು ಅನ್ಕೋತೀವಿ ಬಟ್ ಅದರ ಹಿಂದೆ ಸ್ಟ್ರಗಲ್ ಇದ್ದೇ ಇರುತ್ತೆ ಅಂತ ಅಲ್ವಾ ಯಾರೇ ನೋಡ್ಕೊಳ್ಳಿ ಆ ಸ್ಟ್ರಗಲ್ ಇದ್ದೇ ಇರುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಆಮೇಲೆ ಅವರು ಸುವರ್ಣ ಮ್ಯೂಸಿಕ್ ಬಂದರು ಅದೊಂದು ಅದನ್ನ ಇಂಟ್ರೆಸ್ಟಿಂಗ್ ಹೇಳಲೇಬೇಕು ಸರ್ ಟೂ ತೌಸಂಡ್ ನೈನ್ ಅದು ನವೆಂಬರ್ ಸಿಕ್ಸ್ಟೀನ್ತ್ ನಂಗೆ ನೆನಪಿದೆ ನವೆಂಬರ್ ಒಂದನೇ ತಾರೀಕಿಗೆ ನಾನು ಊರ್ ಬಿಟ್ಟು ಬಂದೆ ಹೇಳಿ ಬಂದೆ ನಂಗೆ ಕೆಲಸ ಸಿಕ್ಕರೆ ವಾಪಸ್ ಬರ್ತೀನಿ ಇಲ್ಲ ಅಂದ್ರೆ ನಾನು ಬರಲ್ಲ ಅಂತ ಹೇಳಿ ಯಾಕಂದ್ರೆ ಅದ್ರ ಬಿಫೋರ್ ನಾನು ಏನ್ ಮಾಡಿದ್ದೆ ಗೋವಾಕ್ ಹೋಗಿದ್ದೆ ಡಾನ್ ಬಾಸ್ಕೋ ಕಾಲೇಜಲ್ಲಿ ಅಲ್ಲಿ ಲೆಕ್ಚರ್ ಆಗಿ ಒನ್ ಮಂತ್ ಕೆಲಸ ಮಾಡಿದೆ ಗೋವಾದಲ್ಲಿ ಡಾನ್ ಬಾಸ್ಕೋ ಕಾಲೇಜ್ ಅಲ್ಲಿ ಪಣಜೀಮಲ್ಲಿ ಅದಾದ್ಮೇಲೆ ನನ್ನ ನನ್ನ ಲವ್ ಮ್ಯಾರೇಜ್ ಅತ್ತೆ ಮಗಳೇ ಬಟ್ ಅವ್ರ ಮನೇಲಿ ಅಂದ್ರೆ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹೇಳೋರು ಅವರು ಅದಕ್ಕೆ ನಾನು ಆ ಜಾಬ್ ಬಿಟ್ಬಿಟ್ಟು ಫಸ್ಟ್ ಟೈಮ್ ಪಿಡಿಒ ಕಾಲ್ ಫರ್ ಮಾಡಿದ್ರು ಗವರ್ಮೆಂಟ್ ಜಾಬ್ಗೆ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಅದಕ್ಕೆ ಇದು ಓದೋಣ ಅಂತ ಹೇಳಿ ಬಂದೆ ಸರ್ ಅದಕ್ಕೆ ಸಿಕ್ಸ್ ಮಾರ್ಕ್ಸ್ ಅಲ್ಲಿ ಹೊರಟೋಯ್ತು ಇನ್ ಅವ್ರ ಮನೇಲಿ ಹಂಗೆ ಕೇಳ್ತಾ ಇದಾರೆ ನಾನು ಇಲ್ಲಿಂಗಿದ್ದೇನೆ ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ ಒಂದೇ ಡಿಸಿಷನ್ ಮಾಡ್ಕೊಂಡೆ ಹೋದ್ರೆ ನಾನು ಪ್ರೊಫೆಷನ್ ಅಲ್ಲೇ ಹೋಗ್ತೀನಿ ಕೆಲಸ ಸಿಕ್ಕರೆ ವಾಪಸ್ ಬರ್ತೀನಿ ಇಲ್ಲಾಂದ್ರೆ ನಾನು ಬರಕ್ ಹೋಗಲ್ಲ ಅಂತ ಹೇಳಿ ವಾಪಸ್ ಬಂದೆ ಬಂದು ಓಡಾಡಿದ್ನಲ್ಲ ಸರ್ ಅವಾಗ ಬಹಳ ಎಷ್ಟು ಸಲ ಹತ್ ಬಿಟ್ಟಿದೀನಿ ಹೆಂಗ್ ಕೆಲಸ ಏನು ಎಲ್ಲೂ ಸಿಗ್ತಾ ಇಲ್ಲ ಈ ಇಷ್ಟಿರೋ ಚಾನಲ್ಗಳು ಅವಾಗ ಓಪನಿಂಗ್ ಇರ್ಲಿಲ್ಲ ನಾಲ್ಕು ಐದು ಚಾನಲ್ಗಳು ಅಲ್ಲಿ ಬಿಟ್ರೆ ಅಲ್ಲಿ ಹೋಗ್ಬೇಕು ಇಲ್ಲಿ ಯಾಕಂದ್ರೆ ಅವ್ರು ಯಾರು ಕೆಲಸ ಬಿಡೋರಲ್ಲ ನಮಗ್ ಕೆಲಸ ಸಿಗೋದಲ್ಲ ಈ ಟೂ ತೌಸಂಡ್ ನೈನ್ ಗೆ ನವೆಂಬರ್ ಸಿಕ್ಸ್ಟೀನ್ಗೆ ರವಿ ಹೆಗ್ಡೆ ಸರ್ ಸುವರ್ಣದಲ್ಲಿ ನಿಮ್ಮಲ್ಲಿ ಫಸ್ಟ್ ಈಗ ಅವರೇ ಬಂದಿದ್ರು ಅನ್ಸುತ್ತೆ ರವಿ ಸರ್ ಸೊ ಅವ್ರು ನನಗೆ ಹೋದಾಗ ಅವ್ರನ್ನ ಕೇಳದೆ ಸರ್ ಹಿಂಗ ಹಿಂಗೆಲ್ಲ ನಾನು ಡಾಕ್ಯುಮೆಂಟ್ರಿ ಮಾಡಿದ್ನಲ್ಲ ಸರ್ ಅವನ್ನೆಲ್ಲ ಇಟ್ಟೆ ನಾನು ಅದನ್ನ ಸಿ ಡಿ ಮಾಡಿ ಅದ್ರ ಮೇಲೆ ಡಿಸೈನ್ ಮಾಡಿ ನಾನೇ ರೆಡಿ ಮಾಡಿದ್ದೆ ಎಲ್ಲ ಅದಕ್ಕೆ ಸ್ಟಿಕರ್ ಅಂಟಿಸಿ ಎಲ್ಲ ತಗೊಂಡು ಇಟ್ಕೊಂಡಿದ್ದೆ ನಾನು ಬಯೋಡಾಟಾ ಜೊತೆಗೆ ಅದನ್ನು ಅಂಟ್ಸ್ಕೊಟ್ಟಿದ್ದೆ ಇದೆಲ್ಲ ನೀನು ಮಾಡಿದೆ ಹೌದು ಸರ್ ಎಡಿಟಿಂಗು ನಾನೇ ವಾಯ್ಸಿಂಗ್ ನಾನು ಕೊಟ್ಟಿದ್ದೀನಿ ಗುಡ್ ಅಂದರು ಆಯ್ತು ಬಾ ಅಂತಂದರು ಹೌದೆ ಸರ್ ರಂಗನಾಥ್ ಸರ್ ಮೀಟ್ ಮಾಡಿಸ್ಬೇಕಿತ್ತು ಸರ್ ಬೆಳಗ್ಗೆ ಎಂಟೂವರೆಗೆ ಹೋದೆ ಸರ್ ಸುವರ್ಣ ಆಫೀಸಿಗೆ ನಲ್ಲೇ ಹೋಗಿ ರಂಗ ಸರ್ ಹಿಂಗೆ ಪಾಸ್ ಆಗೋರು ಹಿಂಗೆ ಬರೋರು ಹೊರಗಡೆ ಅಲ್ಲೇ ಕೂತಿರೋ ನಂದು ಇಂಟರ್ವ್ಯೂ ಯಾವಾಗ ಆಗಿರ್ಬೇಕು ಸರ್ ರಾತ್ರಿ ಹತ್ತುವರೆಗೆ ಓಕೆ ಬೆಳಗ್ಗೆ ಎಂಟೂವರೆಗೆ ಹೋಗಿ ಕೂತಿದ್ರೆ ಅವಾಗೊಂದು ಬೆಳಗ್ಗೆ ಒಂದು ಇಡ್ಲಿ ಒಂದು ತಿಂದು ಬಂದಿದೆ ಸರ್ ಒಂದ್ ಎದುರುಗಡೆ ಅಲ್ಲೇ ಕಮಿಷನರ್ ಆಫೀಸ್ ಕಮಿಷನರ್ ಆಫೀಸ್ ಅಲ್ಲೇ ಎದುರುಗಡೆ ಅದ್ರ ಕ್ಯಾಂಟೀನ್ ಇತ್ತು ಒಂದ್ ಚಿಕ್ಕದು ಈಗೆಲ್ಲ ತೆಗೆದ್ಬಿಟ್ಟಿದ್ದಾರೆ ಅದನ್ನ ಅದೊಂದು ತಟ್ಟೆ ಇಡ್ಲಿ ಸಿಗೋದು ಅದ್ ಅದೊಂದು ತಿನ್ಬಿಟ್ಟು ಬಂದ್ ಸುಮ್ನೆ ಕೂತ್ ಬಿಟ್ಟಿದ್ದಾರೆ ಎಂಟೂವರೆ ಕೂತವ್ನು ಸರ್ ಬರೋರು ಹೋಗೋರು ಆಮೇಲೆ ಒಂದ್ಸಲ ರವಿ ಗಿಡ ಸರ್ ಬಂದ್ರು ಸರ್ ಮೀಟ್ ಮಾಡಿಸ್ತೀನಿ ಅಂದಿದ್ರಿ ಸರ್ ಅಂದ್ರೆ ಆಯ್ತು ಓಕೆ ಫೈನ್ ಮಾಡಿಸ್ತೀನಿ ಇರೋ ಮತ್ತೆ ಕೂತೆ ಸರ್ ಕೂತೆ ಕೂತೆ ಮಧ್ಯಾಹ್ನ ಊಟ ಇಲ್ಲ ಸಂಜೆ ಟೀ ಇಲ್ಲ ಅದೇ ಆಫೀಸಲ್ಲಿರೋರೆ ಒಬ್ರು ಯಾರೋ ಬಂದ್ಬಿಟ್ಟು ಟೀ ಕುಡಿತೀರಾ ಅಂತ ಕೊಡಪ್ಪ ಅಂತ ಹೇಳಿ ಟೀ ಕುಡಿದಿದ್ದೆ ರಾತ್ರಿ ಹತ್ತುವರೆಗೆ ನನ್ನ ಇಂಟರ್ವ್ಯೂ ಆಗಿಕೆ ಅವತ್ತು ಒಂಬತ್ತು ಗಂಟೆಗೆ ಸರ್ ಬುಲೆಟಿನ್ ನಡೆಯೋ ಅದು ಮುಗಿಸ್ಕೊಂಡು ಹತ್ತು ಗಂಟೆಗೆ ಅವ್ರು ವಾಪಸ್ ಬಂದಾಗ ಯಾಕೆ ಬೆಳಗ್ಗೆಯಿಂದ ಇಲ್ಲೇ ಕೂತಿದೆಯ ಅಂತ ಅವಾಗ ಕೇಳಿದ್ದು ನನಗೆ ಸರ್ ಅಲ್ಲಿವರೆಗೂ ಕೇಳಲಿಲ್ಲ ಆಮೇಲೆ ಆಯಿತು ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗಿ ಇಂಟರ್ವ್ಯೂ ಎಲ್ಲ ಅವ್ರು ಮಾತಾಡಿ ಕೆಲಸ ಒಂದು ಕೊಟ್ಬಿಡಿ ಸರ್ ಸಂಬಳ ಏನು ಬೇಡ ನನಗೆ ಫಸ್ಟ್ ಕೆಲಸ ಕೊಡಿ ಅಂತೇಳಿ ಇಸ್ಕೊಂಡು ಎಷ್ಟಾದರೂ ಫಿಕ್ಸ್ ಮಾಡ್ಕೊಳ್ಳಿ ಆಯಿತು ಮೂರು ತಿಂಗಳು ಮಾಡು ಆಮೇಲೆ ನಿನಗೆ ನೀನು ಏನು ವರ್ಕ್ ಮಾಡ್ತೀವಿ ಅದನ್ನ ನೋಡ್ಕೊಂಬಿಟ್ಟು ಮುಂದಿನ ಏನು ಅಂತ ಡಿಸೈಡ್ ಮಾಡ್ತೀವಿ ಅಂದರು ಆಯ್ತು ಸರ್ ಕೆಲಸ ಕೊಟ್ಟರಲ್ಲ ಅಂತೇಳಿ ಖುಷಿಲೇ ಹೋದೆ ಸರ್ ಅವತ್ತೇ ಫಸ್ಟು ನನಗೆ ಭಾಳ ಖುಷಿಯಾಗಿತ್ತು ಆ ಡಾನ್ ಬೋಸ್ಕೋ ಕಾಲೇಜಿಗೆ ಹೋದಾಗ್ಲೂ ಇಷ್ಟೊಂದು ಕಷ್ಟಪಟ್ಟಿರಲಿಲ್ಲ ನಾನು ಜಾಬಿಗೆ ಸೇರ್ಕೊಳ್ಳೋಕ್ಕೆ ತುಂಬ ಸ್ಟ್ರಗಲ್ ಆಯಿತು ಬಟ್ ಆಮೇಲೆ ಏನಿದೆಯಲ್ಲ ಸರ್ ಹಾಂ ಇಟ್ಸ್ ಅಮೇಜಿಂಗ್ ಸ್ಟಡಿ ಅಲ್ಲಿ ಕಲ್ತಿರೋ ಪಾಠಗಳು ಒಂದೊಂದು ಡೆವಲಪ್ಮೆಂಟ್ ಇನ್ ಬಿಟ್ವಿನ್ ಸರ್ ಇನ್ನೊಂದು ಸ್ಟ್ರಗಲ್ ಹೇಳ್ತೀನಿ ತುಂಬ ಜನಕ್ಕೆ ಇನ್ನೂ ಅನುಭವ ಆಗಿಲ್ಲ ನಿಮಗೆಲ್ಲ ಫೀಲ್ಡಿಗೆ ಹೋದ್ಮೇಲೆ ಹೆಂಗಾಗುತ್ತೆ ಅಂದರೆ ವರ್ಕ್ ಮಾಡ್ಬೇಕಾದ್ರೆ ಕೆಲವೊಂದು ಟೈಮಲ್ಲಿ ನಿಮ್ಮ ಸ್ಕ್ರಿಪ್ಟ್ಗಳು ಬರೀಬೇಕಾದ್ರೆ ನಮಗೆ ಎಲೆಕ್ಟ್ರಾನಿಕ್ಕು ಮತ್ತು ಪ್ರಿಂಟಿಗೂ ಭಾಳ ವ್ಯತ್ಯಾಸ ಇದೆ ಬರೆಯೋ ಸ್ಟೈಲ್ ಫಾರ್ಮ್ಯಾಟ್ ಚೇಂಜ್ ಆಗುತ್ತೆ ನಾವು ಬರೆದಿರೋ ಸ್ಕ್ರಿಪ್ಟನ್ನು ಹಿಂಗೆ ಬಿಸಾಕ್ಬಿಡೋರು ಹಿಂಗೆ ಹಿಂಗೆ ಬಿಸಾಕ್ಬಿಡೋರು ಸರ್ ಲಿಟ್ರಲಿ ಹಿಂಗೆ ಬಿಸಾಕೋರು ಸರ್ ಇದೇನು ಸ್ಕ್ರಿಪ್ಟ್ ಅಂತೇಳಿ ಎಷ್ಟೋ ಸಲ ಹೋಗಿ ನಾನು ಬಾತ್ರೂಮಲ್ಲಿ ಹತ್ತಿದ್ದೀನಿ ಸುವರ್ಣ ಆಫೀಸಲ್ಲಿ ಕಣ್ಣೀರು ಹಾಕಿದ್ದೀನಿ ನಂಗೆ ಆಗಲ್ಲ ಇದು ಕೆಲಸ ಯಾಕೋ ಆಗ್ತಾ ಇಲ್ಲ ನಂಗೆ ಅಂಥೇಳಿ ಆಮೇಲೆ ಅವಿನಾಶ್ ಸರ್ ನನಗೆ ಎಷ್ಟೋ ಸಲ ಬಂದು ಸಮಾಧಾನ ಮಾಡಿರೋದು ಅವರೇ ಬಂದು ಸಮಾಧಾನ ಮಾಡಿ ಇಲ್ಲ ಹಿಂಗೆ ಹಿಂಗೆ ತಿಳ್ಕೊ ಇದನ್ನ ಅರ್ಥ ಮಾಡ್ಕೊ ಅಂತ ಹೇಳಿ ಆಮೇಲೆ ಒಂದು ಸಲ ರಂಗನಾಥ್ ಸರ್ ಹತ್ರನೇ ಹೋಗ್ಬಿಟ್ಟು ಇಲ್ಲ ಸರ್ ನಾನು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ಕೊಳ್ತೀನಿ ಆಗಲ್ಲ ಸರ್ ಅಂತ ಬೈದರವರು ಏನು ಮಾಡ್ತೀಯ ನೀನು ಅಲ್ಲೂ ಆಗಲ್ಲ ಅಂದರೆ ಅಲ್ಲೂ ಬರಿ ಬರೀ ಓಡೋಗೋದು ಮಾಡ್ತೀಯ ಜೀವನದಲ್ಲಿ ಓಡ್ ಹೋಗ್ಬೇಡ ನಿಂತ್ಕೊ ಏನಾಗುತ್ತೆ ಕಲಿ ಬೈಸ್ಕೊಳ್ತೀಯ ಬೈಸ್ಕೊ ಅದಕ್ಕಿಂತಲೇ ಏನಾದರೂ ಮಾಡೋಕ್ಕಾಗತ್ತಾ ಎಕ್ಸ್ಟ್ರೀಮ್ ಆಗಿ ಏನು ಹೋಗುತ್ತೆ ಬೈತಾರೆ ನೋ ಆಗುತ್ತೆ ಬೇಜಾರಾಗತ್ತೆ ಎಷ್ಟು ಸಲ ಬೈಸ್ಕೊಳ್ತೀಯಾ ಅಷ್ಟು ಸಲ ನೀನು ಸುಧಾರಿಸ್ಕೊಳ್ತೀಯಾ ತಿದ್ದ್ಕೊಳ್ತೀಯ ಬದಲಾವಣೆ ಆಗ್ತೀಯಾ ಇಲ್ಲೇ ಇದ್ರೆ ನಿಂಗೆ ಆಗಲ್ಲ ಓಕೆ ಓಕೆ ಹೋದ್ರೆ ನೀನು ಹಂಗೆ ಹೋಗ್ತೀನಿ ನಿನ್ನಲ್ಲಿ ಏನು ಬದಲಾವಣೆ ಆಗಲ್ಲ ಅಂದ್ರು ಸರಿ ಸರ್ ಹೇಳಿ ಎರಡು ದಿನ ನನಗೆ ಆ ಮೈಂಡನ್ನು ಚೇಂಜ್ ಮಾಡ್ಕೊಳಕ್ಕೆ ಡೈವರ್ಟ್ ಮಾಡ್ಕೊಳೋಕ್ಕೆ ಭಾಳ ಸ್ಟ್ರಗಲ್ ಸರ್ ಅದಾದ ಮೇಲೆ ಶುರು ಆಯ್ತಲ್ಲ ಸರ್ ಒಂದು ಫಾರ್ಮೆಟ್ ಒಂದು ಗ್ರಿಪ್ ಸಿಕ್ಬಿಡ್ತು ಸ್ಕ್ರಿಪ್ಟ್ ಹಿಂಗೆ ಬರ್ಕೊಳ್ಳೋದೆ ಹಿಂಗೆ ಈಜಿ ಆಗುತ್ತೆ ಹಿಂಗ್ ಹಿಂಗೆ ಮಾಡ್ಕೊಂಡು ಅಂತ ಹೇಳಿ ಆಮೇಲೆ ಮೂವ್ ಆಗ್ತಾ ಮೂವ್ ಆಗ್ತಾ ಹೋದೆ ಅಷ್ಟೊತ್ತಿಗೆ ನಿಮ್ಗೆಲ್ಲ ಗೊತ್ತಿದೆ ಸರ್ ಅಲ್ಲಿಂದನು ಬಂದರು ಅದೇ ಸ್ವಲ್ಪ ಒಂದಿಷ್ಟು ಪ್ರಾಬ್ಲಮ್ಗಳಿಂದ ಇಲ್ಲಿಗೆ ಬಂದಾಗ್ಲೂ ಇದ್ದಾಗ ಇದ್ದಂಥ ಕಾನ್ಫಿಡೆನ್ಸು ಆಮೇಲೆ ಅವ್ರು ಅಲ್ಲಿಂದ ಹೊರಟೋದ್ಮೇಲೆ ಆ ಕಾನ್ಫಿಡೆನ್ಸ್ ತುಂಬ ಡೌನ್ ಆಗೋಕೆ ಶುರು ಅದಕ್ಕೆ ಸರ್ ಕೇಳಿದೆ ಸರ್ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನಿ ನೀವು ಇಲ್ಲ ಅಂದಮೇಲೆ ಅಂದೆ ಅವಾಗ ಅವರು ವೆಯ್ಟ್ ಮಾಡು ಅಂತಂದ್ರು ವೆಯ್ಟ್ ಮಾಡಿಸಿ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಬಾ ಅಂದಾಗ ಹೋದಾಗ ಡೆಲ್ಲಿಗೆ ನನಗೆ ಕೊಟ್ಟಿದ್ದು ಇಲ್ಲೇ ಕೊಟ್ಬಿಡಿ ಸರ್ ಒಂದು ಆ್ಯಂಕರ್ ಆಗ್ತೀನಿ ಅಂತ ಹೇಳಿ ಅವಾಗ ಸುವರ್ಣದಲ್ಲಿ ಇದ್ದಾಗ ಆಂಕರಿಂಗ್ ಆ್ಯಂಕರ್ ಆಗಬೇಕು ರಾತ್ರಿ ರಾತ್ರಿಯೆಲ್ಲ ಆ ಸ್ಟುಡಿಯೋ ಇತ್ತಲ್ಲ ಸರ್ ಮೇಲ್ಗಡೆಗೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡೋದು ಎರಡು ಗಂಟೆಗೆ ಮೂರು ಗಂಟೆಗೆಲ್ಲ ನೈಟ್ ಶಿಫ್ಟಲ್ಲಿ ಸ್ಟುಡಿಯೋ ಅಲ್ಲಿ ಹಾಕೊಂಡ್ಬಿಟ್ಟು ನಾವು ಟಿ ಪಿ ಓಡಿಸ್ಕೊಂಡು ಪ್ರಾಕ್ಟೀಸ್ ಮಾಡುವಂಥ ಕೆಲಸ ಮಾಡ್ತಾ ಇದ್ವಿ ಅವಾಗ ಬಟ್ ಅವಾಗ ಆಗಲೇ ಇಲ್ಲ ಸರ್ ಆ್ಯಂಕರ್ ಅದಾಗಬೇಕು ಅಂದರೆ ಸಿಕ್ಸ್ ಇಯರ್ಸ್ ಬೇಕಾಯ್ತು ಟೂ ತೌಸಂಡ್ ಫಿಫ್ಟೀನ್ ಡಿಸೆಂಬರಿಗೆ ಫೈನಲಿ ನನ್ನ ಅದೊಂದು ಆಸೆ ಅವಾಗ ಹಿಡೀರಕಾಯ್ತು ಇಲ್ಲಾಂದ್ರೆ ಆಗಿರ್ಲಿಲ್ಲ ಬಟ್ ಆ ಜರ್ನಿ ಬ್ಯೂಟಿಫುಲ್ ನಾನು ಯಾರಾದರೂ ಆ್ಯಂಕರ್ ಆಗ್ತಾರೆ ಅಂತಂದ್ರೆ ಅವ್ರಿಗೆ ಒಂದೇ ಹೇಳ್ತೀನಿ ಫಸ್ಟ್ ಗೋವನ್ ಫೀಲ್ಡ್ ಹೇಳಿ ರಿಪೋರ್ಟಿಂಗ್ ಮಾಡಿ ರಿಪೋರ್ಟಿಂಗಲ್ಲಿ ಬೇಸ್ ತಿಳ್ಕೊಳ್ಳಿ ಸ್ಕ್ರಿಪ್ಟ್ ಗ್ರಿಪ್ ಸಿಕ್ಕರೆ ರಿಪೋರ್ಟಿಂಗ್ ಮಾಡುವಂತ ಸ್ಕ್ರಿಪ್ಟ್ಸ್ ಗ್ರಿಪ್ ಸಿಕ್ಕರೆ ಡೆಫಿನೆಟ್ ಆಗಿ ಆಂಕರಿಂಗ್ ಅಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ಈಸಿ ಇಟ್ಸ್ ಎ ವೆರಿ ಟೈಮ್ ಈಸಿ ರಿಪೋರ್ಟಿಂಗ್ ಮಾಡ್ಕೊಂಡು ಬಂದಿದ್ರೆ ಇದ್ರೆ ಅವರು ಸ್ಟ್ರಗಲ್ ಎಲ್ಲ ಆಗ್ತಾರೆ ಅಂತಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಗೊತ್ತಾಗಲ್ಲ ಅವ್ರಿಗೆ ಫೀಲ್ಡ್ ಅಲ್ಲಿ ಆಂಕರ್ ಕೂತ್ಕೊಂಡವ್ರಿಗೆ ಅಲ್ಲಿ ಏನ್ ನಡೀತಾ ಇದೆ ರಿಪೋರ್ಟರ್ ಹೆಂಗೆ ವರ್ಕ್ ಮಾಡ್ತಾ ಇದ್ದಾನೆ ಅರ್ಥ ಆಗಲ್ಲ ಈಗ ನಾನೇನಾಗಿರುತ್ತೆ ನಾನು ಕೂತಾಗ ನನ್ನ ಯಾರಾದ್ರೂ ರಿಪೋರ್ಟ್ ನನ್ನ ಕಲೀಗ್ ಸಿಕ್ಕರೆ ಲೈವ್ ಅಲ್ಲಿ ನಂಗೆ ಗೊತ್ತಾಗತ್ತೆ ಅವ್ನು ಯಾವ ಸಿಚುವೇಶನ್ ಇದ್ದಾನೆ ಏನ್ ಆಗ್ತಾ ಇದೀನ ಅಂತ ಹೇಳಿ ಸೊ ಅವಾಗ ನಾನು ಈಸಿಯಾಗಿ ಕ್ವಶನ್ಸ್ ಕೇಳಕ್ ಈಸಿ ಆಗುತ್ತೆ ಏನು ಪರಿಸ್ಥಿತಿ ಏನು ಅಂತ ಹೇಳಿ ಇದು ಈ ಸ್ಟ್ರಗಲ್ ಬಗ್ಗೆ ಹೇಳುವ ಸೊ ಇದು ಸ್ಟ್ರಗಲ್ ನೋಡಿ ನನಗೆ ಒಂದ್ ಎರಡು ಮೂರು ಅಂಶಗಳು ಅನ್ಸಿದ್ ನನ್ ನನಗೆ ಮನಸ್ಸಲ್ಲಿ ಉಳಿದಿದ್ದೇನೆಂದ್ರೆ ಹ್ಮ್ ಸೊ ಯಾ ಎಲ್ಲರ ಲೈಫಲ್ಲೂ ಇದು ಇರುತ್ತೆ ಎರಡು ಒಂದು ತುಂಬ ಇಂಪಾರ್ಟೆಂಟ್ ವಿಚಾರ ಏನಂದರೆ ಪರ್ಸೀವರನ್ಸ್ ಅಂತಾರಲ್ಲ ಕರೆಕ್ಟಾಗಿ ವರ್ಡು ಅಂದರೆ ಸತತವಾಗಿ ಪ್ರಯತ್ನ ಪಡೋದು ಆಮೇಲೆ ರಂಗನಾಥ್ ಎಚ್ ಆರ್ ಹೇಳಿದ್ರಲ್ಲ ಇಲ್ಲಿಂದ ಓಡೋಗ್ತೀಯಾ ನೀನು ಆಮೇಲೆ ಅಲ್ಲಿ ಏನೋ ಆಗುತ್ತೆ ಅಲ್ಲಿಂದ ಓಡೋಗ್ತೀಯಾ ಓಡತಾನೆ ಇರ್ತೆ ಲೈಫಲ್ಲಿ ಅಂತ ನಾನು ಇದನ್ನು ಭಾಳ ಜನರಿಗೆ ಹೇಳ್ತಿರ್ತೀನಿ ಅಂದರೆ ಭಾಳ ಜನ ಏನಂದ್ರೆ ಸೊಂದು ಸಣ್ಣ ಕಷ್ಟ ಆದ ತಕ್ಷಣ ಓಡೋಗ್ಬಿಡ್ತಾರೆ ಆಮೇಲೆ ಮನುಷ್ಯರು ನಾನು ಹೇಳಿದ್ರೆ ಆಮೇಲೆ ಪಾಲಿಟಿಕ್ಸು ಅಂತಂತಾರೆ ಕೆಲವರು ಮನುಷ್ಯರು ಇದ್ದಲೆಲ್ಲ ಪಾಲಿಟಿಕ್ಸ್ ಇದ್ದೇ ಇರುತ್ತೆ ನೀವು ಪಾಲಿಟಿಕ್ಸ್ ಇರ್ಬೋದು ಅಂದ್ರೆ ಹೋಗಿ ಕಾಡಲ್ಲಿ ಇರ್ಬೇಕು ಮನುಷ್ಯರ ತಕ್ಷಣ ಈಸ್ ಅ ಪಾಲಿಟಿಕ್ಸ್ ಏನೋ ಅವ್ನಿಗೆ ಇಷ್ಟ ಅವನಿಗೆ ಇಷ್ಟ ಇರೋದೆಲ್ಲ ಆಗುತ್ತೆ ಒಬ್ಬರು ಒಬ್ಬ ನಿಮ್ಮಲ್ಲಿ ಒಬ್ಬರನ್ನ ಕಂಡ್ರೆ ನಂಗೆ ಇಷ್ಟ ಆಗುತ್ತೆ ಒಬ್ಬರನ್ನ ಕಂಡ್ರೆ ಇಷ್ಟ ಆಗದೆ ಇರ್ಬೋದು ಅಲ್ವಾ ಕೆಲಸ ಮಾಡುವಾಗ ನಾನು ಯಾರಿಗೋ ಫೇವರ್ ಮಾಡ್ಬೋದು ನಾನು ಮಾಡದೇ ಇರ್ಬೋದು ಈ ಥರದ್ದೆಲ್ಲ ಇರುತ್ತೆ ಬಟ್ ಏನಂದರೆ ಫೈನಲಿ ಏನಂತಂದ್ರೆ ಏನು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ನೀವು ಎಷ್ಟು ಗಟ್ಟಿಯಾಗಿ ನಿಂತ್ಕೊಂಡು ಅಲ್ಲಿ ಕೆಲಸ ಮಾಡ್ತೀರಂತ ಅಂತ ಅಂದರೆ ನನಗೆ ನೀವು ಇಷ್ಟ ಇಲ್ಲ ಅನ್ನೋದು ಏನು ಹೇಳಿ ಟೆಂಪರರಿ ನಂಗೆ ಅನಿಸ್ತಾ ಇರೋದು ಬಟ್ ನಾಳೆ ನೀವು ಒಳ್ಳೆ ಕೆಲಸ ಮಾಡಿದರೆ ನನಗೆ ನೀವು ಇಷ್ಟ ಆಗೇ ಆಗ್ತೀರಾ ಆಬ್ವಿಯಸ್ಲಿ ಅಲ್ವಾ ಯಾಕೆ ಹೇಳಿ ನಂಗೆ ಚಾನಲ್ ಇಂಪಾರ್ಟೆಂಟ್ ಎಲ್ಲ ಕೆಲ ಮುಖ್ಯ ನನ್ನ ಚಾನಲ್ ನೀವು ಒಂದು ಅಸಟ್ಟು ಅಂತಂದ್ರೆ ನಾನು ನಿಮ್ಮನ್ನು ಬಿಡ ಪ್ರಶ್ನೆನೇ ಇಲ್ಲ ಈಗ ಅರುಣ್ ಅವ್ರನ್ನ ಬಿಡ್ತಾರ ಏ ರಂಗನಾಥ್ ಅವರು ಯು ವಿಲ್ ನಾಟ್ ಲೀವ್ ಯಾರೂ ಬಿಡೋಲ್ಲ ಅಥವಾ ನಾವೇ ಯಾರು ಬಿಡಬೇಕಂದ್ರೆ ಬಿಡಕ್ಕೆ ಇಷ್ಟಪಡಲ್ಲ ಯಾಕೆ ಹೇಳಿ ಕೆಲಸ ಮಾಡಿ ಪ್ರೂವ್ ಮಾಡಿದ ಮೇಲೆ ಅದು ಆಗುತ್ತೆ ಸೊ ಇದು ಅರುಣ್ ಅವರ ಜರ್ನಿ ಬಗ್ಗೆ ಮಾತಾಡಿದ್ವಿ